ನಮಸ್ಕಾರ, ಸಾಯಿ ಟಿವಿಗೆ ಸ್ವಾಗತ. ಇತ್ತೀಚೆಗೆ ಕೆಜೆಪ್ ತಾಲೂಕಿನ ಬೀರನಕೊಪ್ಪ ಗ್ರಾಮದಲ್ಲಿ ಬರ್ಬರವಾಗಿ ಕೊಲೆಯಾದ ನಾರಾಯಣಪ್ಪ ಅವರ ಕುಟುಂಬಕ್ಕೆ ಸಮಾಜ ಸೇವಕ ಮಹದೇವಪುರ ಗ್ರಾಮದ ವಿ ಮೋಹನ್ ಕೃಷ್ಣರವರು ಬೆಂಬಲಿಗರ ಜೊತೆ ಭೇಟಿ ನೀಡಿ ಸಾಂತ್ವನ ಹೇಳಿ ನಾರಾಯಣಪ್ಪ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಮೋಹನ್ ಕೃಷ್ಣರವರು ಮಾತನಾಡಿ, ಕ್ಷೇತ್ರದ ರಾಜಕಾರಣಿಗಳು ಕೊಲೆಯಾದ ನಾರಾಯಣಪ್ಪ ಕುಟುಂಬಕ್ಕೆ ಧೈರ್ಯ ಹೇಳಲು ಯಾವುದೇ ರಾಜಕೀಯ ವ್ಯಕ್ತಿಗಳು ಬಂದಿಲ್ಲ. ಚುನಾವಣೆ ಸಮಯದಲ್ಲಿ ಕಾಲಿಗೆ ಬಿದ್ದು ಮತ ಕೇಳುವವರಿಗೆ ಸಂಕಷ್ಟದಲ್ಲಿ ಸಾಂತ್ವನ ಹೇಳುವುದಕ್ಕೂ ಮುಂದೆ ಬರುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ಷೇತ್ರದಲ್ಲಿಯೇ ಹುಟ್ಟಿ ಬೆಳೆದಿದ್ದರೆ ಜನತೆಯ ಕಷ್ಟ ಸುಖಗಳ ಬಗ್ಗೆ ಅರಿವು ಇರುತ್ತಿತ್ತು. ಕೇವಲ ಅಧಿಕಾರಕ್ಕಾಗಿ ಆಸೆ ಪಡುವವರಿಗೆ ಜನರ ಕಷ್ಟಗಳು ಹೇಗೆ ಅರ್ಥವಾಗುತ್ತದೆ? ಬೇರೆ ಮನರಂಜನಾ ಕಾರ್ಯಕ್ರಮಗಳು ಆಚರಣೆಗೆ ಮಾತ್ರ ಸಮಯ ಇರುತ್ತದೆ ಎಂದು ಹೆಸರು ಹೇಳದೆ ಮಾಜಿ ಶಾಸಕ ವೈ ಸಂಪಂಗಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಿಜೆಪಿ ಪಕ್ಷವು ಸಿದ್ಧಾಂತಗಳಿಂದ ಕೂಡಿದ್ದು ಮುಂದಿನ ದಿನಗಳಲ್ಲಿ ಕುಟುಂಬ ರಾಜಕೀಯಕ್ಕೆ ತೆರೆ ಎಳೆದು ಸಾಮಾನ್ಯ ಕಾರ್ಯಕರ್ತನಾಗಿ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡುತ್ತಿರುವ ಸ್ಥಳೀಯರಿಗೆ ಪಕ್ಷದಲ್ಲಿ ಅವಕಾಶ ಕಲ್ಪಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ರವಿರೆಡ್ಡಿ, ಬಿಜೆಪಿ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಹೇಮರೆಡ್ಡಿ, ಮುಖಂಡ ಪ್ರಸನ್ನರೆಡ್ಡಿ, ರಾಮಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಮಾದೇವಿ ಮುರಳಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹರೀಶ್, ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ, ಮುಖಂಡರಾದ ಗಂಗಿರೆಡ್ಡಿ, ಗುತ್ತಿಗೆದಾರ ಕೃಷ್ಣಪ್ಪ, ಶುಗರ್ ಕೃಷ್ಣಪ್ಪ, ಬಾಲಚಂದ್ರ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಇದ್ದರು. ఏం చేసినా కూడా దాన్ని కాంపెన్సేట్ చేసే కయ్యాల డెత్ అని. బట్ ఏమో భగవంతుడు మనకి ఏం సామర్థ్యం ఒకసారి భేటీ కొట్టిద్దే నన్న గెళియనాదంత సన్మాన్య శ్రీ అశోక్ అవర నిధనద వార్త కళి అవర ఒక పార్థివ శరీర దర్శన పడేదకే ఈ గ్రామకు బందిద్దే. ఇవత్తు ఈ నన్న సమాజద ఒక వ్యక్తి విశేషవాగి బీజేపీయలి గుర్తుకొండంత వ్యక్తి ಇವತ್ತು ಹತ್ಯೆಯನ್ನು ಮಾಡಿದ್ದಾರೆ. ಯಾರೊಬ್ಬರೂ ಸಹ ಇದನ್ನು ಸರಿ ಅಂತ ಹೇಳಿದವನು ಮಾನವೀಯತೆ ಇರ್ಬೋದು ಅಥವಾ ಅವನು ನಮ್ಮ ಭಾರತದಲ್ಲಿ ಬದುಕುವಂಥ ನೈತಿಕತೆ ಇಲ್ಲ ಅಂತವನೇ ಇದನ್ನು ಸರಿ ಅಂತ ಹೇಳಬಲ್ಲರು. ಇವತ್ತು ಮತ್ತೊಂದು ಬಹಳಷ್ಟು ದೊಡ್ಡ ನೋವಾಗೈತೆ. ಈ ನನ್ನ ಬಡಪಾಯಿಗಳು ರಾಜಕಾರಣಿಗಳಿಗೆ ಏನು ಪಾಪ ಮಾಡಿದರು? ಈ ಒಂದು ಬೀರನಕೊಪ್ಪ ಗ್ರಾಮಕ್ಕೆ ಬಂದರೆ ಅವರದ್ದು ಮತ ಕೇಳಬೇಕಂತಂದರೆ ನನ್ನ ತಾಯಿ ಕಾಲಿಗೆ ಬೀಳ್ತಾರೆ, ತೀರ್ಕೊಂಡದ್ದಂಥ ವ್ಯಕ್ತಿಯ ಪಾದಗಳನ್ನ ಪೂಜೆ ಮಾಡ್ತಾರೆ, ಜೈಲಲ್ಲಿರುವಂಥ ಆರೋಪಿಯನ್ನು ಹೊಗಳಾಡ್ತಾರೆ, ಅವ್ರ ಪಾದಗಳನ್ನ ಪೂಜೆ ಮಾಡಿ ನನಗೆ ಮತ ಕೇಳಿ ಮತ್ಯ ಕೊಡಿ ಅಂತಾರೆ. ಬಂಧುಗಳೇ, ಈ ಒಂದು ಸಂದೇಶವನ್ನು ನೋಡಿದವರು ಪ್ರತಿಯೊಬ್ಬರೂ ಎಚ್ಚೆತ್ಕೋಬೇಕಾದ ದಿನ ಇವತ್ತು ತುಂಬ ಬಹಳ ಹತ್ರ ಬಂದೈತೆ. ಎಲ್ಲೋ ಒಂದು ಗ್ರಾಮದಲ್ಲಿ ಒಂದು ಪ್ರಾಪರ್ಟಿ ಇಶ್ಯೂಕ್ಕೆ, ಒಂದು ಜಮೀನಿನ ವಿವಾದಕ್ಕೆ ದಲಿತರ ಮೇಲೆ ಹಳ್ಳೆ ಆಯಿತು ಅಂತಂದರೆ ಅಲ್ಲಿ ಹೋಗಿ ದಲಿತರನ್ನ ದುಃಖವನ್ನು ಕೇಳಿ ನಾನಿದ್ದೀನಿ ಅಂತ ಭರವಸೆ ಕೊಟ್ಟಂಥ ನಾಯಕರು ಕೆಜಾಫ್ ತಾಲೂಕಿನಲ್ಲಿದ್ದಾರೆ. ಎಲ್ಲೋ ಬೇರೆ ಕಡೆ ಒಂದು ಮಗು ಸಾವಾಯಿತು ಅಥವಾ ಯಾವುದೋ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು, ಅದಕ್ಕೆಲ್ಲ ಶಾಸಕರು ಹೋಗ್ತಾರೆ, ಸಂಸದರು ಹೋಗ್ತಾರೆ, ಪ್ರತಿಯೊಬ್ಬರು ರಾಜಕಾರಣಿ ಅಂದವನು ಹೋಗ್ತಾನೆ. ನಾನು ನೇರವಾಗಿ ಎಲ್ಲರನ್ನೂ ಪ್ರಶ್ನೆ ಮಾಡೋದಿಷ್ಟೇ, ಬೀರನಕೊಪ್ಪದ ಗ್ರಾಮಸ್ಥರು ಏನು ಪಾಪವನ್ನು ಮಾಡಿದ್ದರು? ಬೀರನಕೊಪ್ಪದ ಗ್ರಾಮಸ್ಥರು ನಿಮಗೆ ಮತವನ್ನು ಚಲಾಯಿಸಲಿಲ್ವಾ? ಬೀರನಕೊಪ್ಪದ ಗ್ರಾಮಸ್ಥರು ಕೆಜಾಫ್ ತಾಲೂಕಿನಲ್ಲಿ ಹುಟ್ಟಲಿಲ್ವಾ? ನನ್ನ ಪ್ರಶ್ನೆ ಯಾಕೆ ಅಂತಂದರೆ, ಇದೊಂದು ನಮ್ಮ ರವಿರೆಡ್ಡಿ ಸಾಹೇಬರು ಹೇಳಿದಂಗೆ ಇದೊಂದು ಕರ್ನಾಟಕದಲ್ಲಿ ಅತಿ ದೊಡ್ಡ ಹೀನಾಯವಾದಂಥ ಕೃತ್ಯ ನಡೆದಿರುವಂಥದ್ದು. ಇಂಥ ಒಂದು ಕೃತ್ಯಕ್ಕೆ ತಾವು ಬಂದು ತಮ್ಮ ಜವಾಬ್ದಾರಿಯನ್ನು ಪಾಲನೆ ಮಾಡದಿರೋದಕ್ಕೆ ಕಾರಣವೇನು ಅನ್ನೋದು ಮೊದಲು ಅವರ ಉತ್ತರಗಳು ಕೊಡಬೇಕಾಗತ್ತೆ. ಮತ್ತು ಅದೇ ರೀತಿ ಬಹಳ ನೋವು, ಎರಡು ಕುಟುಂಬಗಳ ನಡುವಿನ ಜಗಳವನ್ನು ಎರಡು ಸಮಾಜಕ್ಕೆ ಬೀರಿಸ್ತಾ ಇದ್ದು ಅದು ಒಂದು ವಿಷವಾಗಿ ಕಂಟಕವಾಗಿ ಒಂದು ದೊಡ್ಡ ರಂಧ್ರವನ್ನು ಏರ್ಪಾಟು ಆಗಿರುವಂಥ ಸಮಯದಲ್ಲಿ ಇವತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥವ್ರು ಅನೇಕರಿದ್ದಾರೆ, ಅವ್ರ ಹೆಸರಲ್ಲಿ ಅಲ್ಲೆಲ್ಲ ನೀವೇ ಬರ್ಕೊಂಡಿರಬೇಕಾದ್ರೆ. ಅದೇ ರೀತಿ ನಮ್ಮ ರೆಡ್ಡಿ ಸಮಾಜದ ಹಿರಿಯ ಮುಖಂಡರು ನಮ್ಮ 2017-18 ಇಸ್ವಿಯಲ್ಲಿ ನಮ್ಮ ಭೋವಿ ಸಮಾಜಕ್ಕೆ ಒಬ್ಬ ವಿಶೇಷ ಗೆಸ್ಟ್ ಆಗಿ ಆಹ್ವಾನಿಸಿದಂಥ ಸನ್ಮಾನ್ಯ ಶ್ರೀ ಗಾಳಿ ಜನಾರ್ದನ ರೆಡ್ಡಿ ಅವರು ಒಂದು ಮಾತು ಹೇಳ್ತಾರೆ, ಇವತ್ತು ಅದನ್ನು ನೆನೆಸ್ಕೊಳ್ಳೇಬೇಕು. ಭೋವಿ ಸಮಾಜ ಮತ್ತು ರೆಡ್ಡಿ ಸಮಾಜ ಅಣ್ಣ ತಮ್ಮಂದ್ರಿದ್ದಂಗೆ ಅಂತ ಅವರೊಂದು ಕರೆ ಕೊಡ್ತಾರೆ ಆ ದೊಡ್ಡ ಸಾಹೇಬರು. ಇವತ್ತು ಅಂಥ ಮಹಾನುಭಾವರು ಕಟ್ಟದಂಥ ಬಿಜೆಪಿ ಪಕ್ಷದಲ್ಲಿ
ಇವತ್ತು ಅಂತ ಮಹಾನುಭಾವರು ನಮಗೇನು ಒಂದು ನಡೆಯನ್ನು ಹಾಕ್ಕೊಟ್ಟಿದ್ದಾರೆ, ನಾವೆಲ್ಲ ಅಣ್ಣ ತಮ್ಮಂದರಾಗಿ ನಡೆಯಬೇಕು ಎಂಬ ಒಂದು ಸಂದೇಶವನ್ನು ಸಾರದಂಥ ಇತಿಹಾಸ ಇರುವಂಥ ಈ ಕ್ಷೇತ್ರದಲ್ಲಿ ರಾಜಕಾರಣಿಗಳು ಏನು ಮಾಡ್ತಾ ಇದ್ದೀರ? ಇವತ್ತು ನಾನೊಂದು ನಮ್ಮ ರೆಡ್ಡಿ ಜನಾಂಗದ ಮುಖ್ಯಸ್ಥರಾದಂಥ ಪ್ರಸನ್ನ ರೆಡ್ಡಿ ಅವರಿರ್ಬೋದು, ನಮ್ಮ ಹೇಮಾರೆಡ್ಡಿ ಅವರಿರ್ಬೋದು, ನಮ್ಮ ರವಿರೆಡ್ಡಿ ಸಾಹೇಬರಿರ್ಬೋದು, ಅದೇ ರೀತಿ ಆನಂದ್ ರೆಡ್ಡಿ ಅವರಿರ್ಬೋದು, ನಮ್ಮ ಮಾಜಿ ಚೇರ್ಮನ್ ಗಿಂಗ್ರೆಡ್ಡಿ ಅವರಿರ್ಬೋದು, ಅವ್ರನ್ನೆಲ್ಲ ನಾನು ಪ್ರಾರ್ಥಿಸಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಈ ಒಂದು ದೊಡ್ಡ ಘಟನೆ ಎರಡು ಸಮಾಜಕ್ಕೆ ಅಂಟ್ಕೊಂಡ್ರೆ ಮುಂದಿನ ನಮ್ಮ ಜನ್ಮ ಜನ್ಮಗಳು ಅಂದರೆ ನಮ್ಮ ಪೀಳಿಗೆ ವೀರಷ್ಟು ಇದು ಹೀಗೆ ಅಂಟ್ಕೊಂಡು ಹೋಗುತ್ತೆ. ನಾನು ಕೈ ಎತ್ತಿ ಎರಡೂ ಸಮಾಜದ ಮುಖಂಡರಿಗೆ, ಎರಡೂ ಸಮಾಜದ ಗಣ್ಯಾದಿ ಗಣ್ಯದರಿಗೆ ಮತ್ತು ಈ ಪ್ರೊಟೆಸ್ಟ್ ಅಂತ ಏನು ಕೈ ಎತ್ಕೊಳ್ಳೋರಿಗೆಲ್ಲ ಕೈ ಎತ್ತಿ ಬೇಳ್ಕೊಳ್ತಾ ಇದ್ದೀನಿ. ಕೆಜಾಫ್ ಕ್ಷೇತ್ರ ನನ್ನ ಪೂಜ್ಯ ಇಮಡಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು ಹೇಳಂತೆ, ಶಾಂತಿಯ ತೋಟ. ಈ ಶಾಂತಿಯ ತೋಟಕ್ಕೆ ಯಾರೋ ಬಂದು ಬೆಂಕಿ ಹಚ್ಚುವಂಥ ಕೆಲಸ ಬೇಡ. ಈ ಶಾಂತಿಯ ತೋಟವನ್ನು ಕಾಯಲಿಕ್ಕೆ ಸಮಾಜದ ಮುಖಂಡರಿದ್ದಾರೆ, ಈ ಶಾಂತಿಯ ತೋಟವನ್ನು ಕಾಪಾಡಲಿಕ್ಕೆ ಭೋವಿ ಸಮಾಜದ ಮುಖಂಡರು ಇದ್ದಾರೆ ಇಲ್ಲಿ. ನಾನು ಮೊನ್ನೆ ಪ್ರತಿಭಟನೆ ಮಾಡಿದಂಥವ್ರನ್ನ ತಪ್ಪಂತ ಹೇಳ್ತಾ ಇಲ್ಲ, ಬಹುಶಃ ನಿಮ್ಮ ಮಕ್ಕನ್ನ ನೀವು ಮಣ್ಣೆ ಮಾಡಿದ್ದೀರಾ. ಅಟ್ಲೀಸ್ಟ್ ಇನ್ನು ಮುಂದಕ್ಕಾದರೂ ತಮ್ಮ ಡಿಮ್ಯಾಂಡ್ಗಳನ್ನು, ತಮ್ಮ ಷರತ್ತುಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇನ್ನು ತಾವು ತಮ್ಮ ಅನಿಸಿಕೆಯಲ್ಲಿ ಹೇಳಿದ್ದೀರಾ. ಕಡಾಖಂಡಿತವಾಗಲೂ ನ್ಯಾಯ ನ್ಯಾಯರೀತಿಯವಾಗೇ ಇರುತ್ತದೆ. ನ್ಯಾಯವನ್ನು ಯಾರಾದರೂ ತಿರುಚಿದ್ರೆ ಅದು ಅನ್ಯಾಯ ಅಂತ ಹೇಳೋವಂಥ ಹಕ್ಕು ಪ್ರತಿಯೊಬ್ಬರಿಗಿರ್ತದೆ. ಇನ್ನು ಮುಂದಕ್ಕೆ ಇದನ್ನು ದೊಡ್ಡದು ಮಾಡೋದು ಬೇಡ ಅಂತ ಹೇಳ್ತಾ ನಮ್ಮ ಸಮಾಜದ ಹಿರಿಯರಾಗಿರೋಂಥ ರವಿರೆಡ್ಡಿಯವರು ಮತ್ತು ನಮ್ಮ ಯಾಮಾರೆಡ್ಡಿಯವರು ಮತ್ತು ನನ್ನ ಭೋವಿ ಸಮಾಜದ ಮುಖಂಡರಾದ ಈ ಊರಿನ ಮೆಂಬರ್ಗಳಾದಂಥ ಶ್ರೀನಿವಾಸ ಅಣ್ಣನವರು, ಮಾಜಿ ಅಧ್ಯಕ್ಷರಾದಂಥ ಉಪಾಧ್ಯಕ್ಷರಾದಂತಹ ಹರಿಯಣ್ಣನವರು, ನಮ್ಮ ಸೀನಣ್ಣವರು, ಪ್ರತಿಯೊಬ್ಬರು ಇಲ್ಲಿ ಭಾಗವಹಿಸ್ತಾರೆ. ಎಲ್ಲರೂ ಇಷ್ಟೇ ಅಂದ್ಕೊಂಡ್ರೋದು, ಈ ಗ್ರಾಮದಲ್ಲಿ ಶಾಂತಿಯನ್ನು ಬಯಸ್ತಾ ಇದ್ದೀರಿ, ಈ ಗ್ರಾಮದಲ್ಲಿ ಶಾಂತಿಯನ್ನು ಪಾಲನೆ ಮಾಡಬೇಕು ಅಂತ ಒಂದು ಹಂಬಲ್ ರಿಕ್ವೆಸ್ಟಾಗಿ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇವತ್ತಿನ ದಿನ ಬಹಳ ನೋವಿನಿಂದ ಈ ಸಂಗತಿನ ಹೇಳಬೇಕಾಗತ್ತೆ. ಇಲ್ಲಿರೋರೆಲ್ಲ ನಾನು ಬೈಕೊಂಡ್ರು, ನಾನು ಇವತ್ತೊಂದು ನಿರ್ಧಾರವನ್ನು ತಗೊಂಡಿದ್ದೀನಿ. ಇವತ್ತು ಇದೇ ಕ್ಷೇತ್ರದ ಒಬ್ಬ ಜನನಾಯಕನಾಗಿ ಈ ಕ್ಷೇತ್ರದಲ್ಲಿ ಇರೋವನ್ನು ಆಯಿಸ್ಕೊಂಡು ಒಬ್ಬ MLAನೋ ಅಥವಾ ಇನ್ನೊಂದು ಆರಿಸ್ಕೊಂಡಿದ್ದಿದ್ರೆ ಇವತ್ತು ಈ ಗ್ರಾಮಕ್ಕೆ ಬಂದು ನನ್ನ ಮನೆ ಹಾಳಾಗ್ತೈತೆ, ನನ್ನ ಮಳೆ ಸುಡ್ತಾಯಿತ್ತೆ ಅಂತೇಳಿ ಬಂದು ಇದನ್ನು ನೋಡೋವಂಥವ್ರು ಇವತ್ತು ಯಾರೂ ಕೆಲಸ ಮಾಡಿಲ್ಲ. ಇವತ್ತು ಗಣ್ಯಾದಿ ಗಣ್ಯರು ಇವತ್ತು ಒಂದು ವೇದಿಕೆಗೆ ಬಂದು ಹಂಚ್ಕೊಳ್ತಾ ಇದ್ದಾರೆ. ನಾನು ಅವ್ರನ್ನ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಮಾನ್ಯ ಸಚಿವರುಗಳೇ, ಮಾನ್ಯ ಕೋಲಾರ ಜಿಲ್ಲೆಯ ಸಂಸದರೇ, ಮಾನ್ಯ ಕೋಲಾರ ಜಿಲ್ಲೆಯ ಅಧ್ಯಕ್ಷರೇ, ಹಾಗೂ ನಮ್ಮ ಕೆಜಾಪ್ ತಾಲೂಕಿನ ಗ್ರಾಮೀಣ ಉಪಾಧ್ಯಕ್ಷರಾದಂಥವ್ರು ಇಲ್ಲೇ ಇದೆ, ಕಾರ್ಯದರ್ಶಿ ಆದಂಥದ್ದು ಇಲ್ಲೇ ಇದ್ದಾರೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಇವತ್ತು ಈ ಒಂದು ಅನ್ಯಾಯನ ಖಂಡಿಸುವಂಥ ರಾಜಕಾರಣಿ ಇಲ್ಲಿ ಕಾಣಿಸ್ತಾ ಇಲ್ಲ ನಮಗೆ. ಇದ್ರ ಉದ್ದೇಶ ಇಷ್ಟೇ, ಅವ್ರ ಮನೆ ಯಾವುದೋ ಐತೆ, ಈ ಮನೆ ನಾವು ಯಾಕೆ ಕಾಪಾಡಬೇಕನ್ನೋ ಒಂದು ಉದ್ದೇಶ ಬಂದೈತೆ. ಆದ್ದರಿಂದ ಇವತ್ತು ನಾನೊಂದು ನಿರ್ಧಾರವನ್ನು ತಗೊಂಡಿದ್ದೀನಿ. ಮುಂಚಿನಿಂದನೂ ಹೇಳ್ತಾ ಇದ್ದೆ, ಮುಂದಿನಿಂದನೂ ನನ್ನ ಮಾತುಗಳಲ್ಲಿ ಹೇಳ್ತಾ ಇದ್ದೆ, ಈ ಭಾಗದಲ್ಲಿರೋಂಥವ್ರನ್ನ ಗುರುತಿಸಬೇಕು, ಈ ಭಾಗದಲ್ಲಿರೋಂಥವ್ರನ್ನ ಒಂದು ಅವಕಾಶ ಮಾಡಿಕೊಡ್ಬೇಕು ರಾಜಕಾರಣಕ್ಕೆ ಅಂತ ಹೇಳ್ತಾ ಇದ್ದೆ. ಇವತ್ತು ಬಹುಶಃ ಅದು ಹೇಳುವಂಥ ಸಮಯ ಬಂದೈತೆ. ಇನ್ನೂ ನಾನು ಸುಮ್ಮನಿದ್ದೆ, ನನ್ನ ಕ್ಷೇತ್ರಕ್ಕೆ ನಾನು ಮೋಸ ಮಾಡ್ದಂಗೆ ಇರ್ತದೆ. ಈಗ ತಾನೇ ನಮ್ಮ ಪ್ರಸನ್ನ ಸರ್ ಹೇಳ್ತಾರೆ, ಎಲ್ಲಪ್ಪ ಕಾಣಿಸ್ಲಿಲ್ಲ ಅಂತ. ಕಾಣಿಸ್ಲಿಲ್ಲ ಅನ್ನೋದಕ್ಕೆ ಉತ್ತರ ಎಲ್ಲರಿಗೂ ಮನೆಯೇ ಕೊಟ್ಟಿದ್ದೀನಿ. ಇನ್ನು ಮುಂದೆ ಇವತ್ತು ಯಾರು ಎಲ್ಲ ಬಂದಿದ್ದಾರೆ ಅವ್ರನ್ನೆಲ್ಲ ಕೈ ಎತ್ತಿ ಬೇಡ್ಕೊಳ್ಳೋದಿಷ್ಟೇ. ಈ ಕ್ಷೇತ್ರದಲ್ಲಿ ಹುಟ್ಟಿರೋಂಥವರಿಗೆ ಅರ್ಥ ಆಗತ್ತೆ ಇಂಥ ನೋವು ಸುಖ ಕಷ್ಟ ಸುಖ ಎಲ್ಲ. ಬೇರೆಯವರಿಲ್ಲವ್ರಿಗೆ ಅವ್ರ ಮನೆ ಕಾಪಾಡ್ತಾರೆ, ಈ ಮನೆಯನ್ನು ಕಾಪಾಡೋದಕ್ಕೆ ಯಾರೂ ಸಿದ್ಧವೇ ಆಗಿಲ್ಲ. ಅದನ್ನು ಅವರೆಲ್ಲರನ್ನು ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ಏನು ಈ ಕುಟುಂಬದ ರಾಜಕಾರಣವನ್ನು ಅಳಿಸಬೇಕು, ಈ ಒಂದು ವಂಶ ರಾಜಕಾರಣ ಅಳಿಸಬೇಕಂತ BJP ಸಿದ್ಧಾಂತ ಇದ್ದರೆ, ಆ BJP ಸಿದ್ಧಾಂತ ತಕ್ಕಂತೆ ಇವತ್ತಿನ ದಿನ ನಾನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಸೇವೆ ಮಾಡೋಕೆ ಸದಾ ಸಿದ್ಧನಾಗಿರ್ತೀನಿ ಅಂತ ಹೇಳ್ತಾ, ಈ ಬೀರನಕೊಪ್ಪ ಗ್ರಾಮದಲ್ಲಿ ಮೊದಲನೇ ದಿನವಾಗಿ ನಾನು ನನ್ನ ಸಹೋದರಿಯಾದಂಥ ಈ ಪುಟ್ಟ ತಾಯಿಯನ್ನು ಅವರು ವಿದ್ಯಾಭ್ಯಾಸಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಸಿದ್ಧ ಇದೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾನು ಒಬ್ಬ KJAF ವಿಧಾನಸಭೆ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ KJAF ಮನಿನ ಮಗನಾಗಿ ದುಡಿದು ಸಿದ್ಧನಿದ್ದೀನಿ. ಇದನ್ನು ಯಾವಾಗ ಹೇಳ್ತಾ ಇದ್ದೀನಿ ಅಂತ ತಮ್ಮೆಲ್ಲರಿಗೂ ಗೊತ್ತಾಗೈತೆ. ಇಂಥ ಒಂದು ಘಟನೆ ಬಂದಾಗಲೂ ಯಾರು ಇಲ್ಲಿ ಬಂದಿಲ್ಲ ಕೇಳ್ತಾ ಇಲ್ಲ ಅಂತಂದರೆ, ಪ್ರಜಾಪ್ರಭುತ್ವದ ನಾಯಕರು ಎಲ್ಲಿದ್ದಾರೆ, ಎಲ್ಲಿ ಓಡೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಪ್ರಶ್ನೆನೂ ಮಾಡ್ತಾ ಇದ್ದರೆ ತಾವು ಪ್ರಶ್ನೆ ಮಾಡಬೇಕು, ಬದ್ಧತೆ ಇದ್ದರೆ ತಾವು ಪ್ರಶ್ನೆ ಮಾಡಬೇಕು. ಈ ಗ್ರಾಮಕ್ಕೆ ರಾಜಕಾರಣಿಗಳು ಯಾಕೆ ಬಂದಿಲ್ಲ, ಏನು ರವಿರೆಡ್ಡಿ ಸರ್ ಕೇಳೋದಂತ ಆಯ್ತು ಅಕ್ಕಿಲ್ಲದಲ್ಲ. ನಾನು ಆ್ಯಸ್ ಎ KJAF ತಾಲೂಕಿನ ಮಣ್ಣಿನ ಮಗನಾಗಿ ಇವತ್ತು ಎಲ್ಲರನ್ನು ಪ್ರಶ್ನಿಸ್ತಾ ಇದ್ದೀನಿ, ಯಾಕೆ ಬಂದಿಲ್ಲ, ಈ ಒಂದು ಸಮಸ್ಯೆಯನ್ನು ಯಾಕೆ ಬಗೆಹರಿಸಲಿಲ್ಲ, ಈ ಒಂದು ಸಮಸ್ಯೆ ಇಷ್ಟೊಂದು ದೊಡ್ಡದಾಗಿ ರಂದಾಗಿ ನಮಗೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದ್ದೀವಿ, ತಾವು ಯಾಕೆ ಮೌನ ವರಿಸಿದ್ದೀರಾ. ಇನ್ನು
ಇನ್ನು ಮುಂದೆ ಇಂಥದನ್ನು ನಿಲ್ಲಿಸೋಣ, ಎಲ್ಲರೂ ಕೆಜಿಎಫ್ನ ಶಾಂತಿ ಒಂದು ಕದಡೋದಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ದಾರೆ ಕಾಣದ ಕೈ ಎಂದು ನಮ್ಮ ರವಿರೆಡ್ಡಿ ಸರ್ ಏನು ಹೇಳಿದ್ರು, ಆ ಒಂದು ಕಾಣದ ಕೈಗಳ ಆಟವನ್ನು ಇಲ್ಲಿವರೆಗೆ ನಿಲ್ಲಿಸೋಣ, ನಾವೆಲ್ಲರೂ ಒಂದಾಗೋಣ, ಕೆಜಿಎಫ್ ಕ್ಷೇತ್ರವನ್ನು ಹಿಂದಿನ ರೀತಿಯ ಶಾಂತಿಯುತ ಕೆಜಿಎಫ್ ಕ್ಷೇತ್ರ ಅಂತ ಏನು ನಾವು ನಮ್ಮ ರವಿರೆಡ್ಡಿ ಸರ್ ಹೇಳ್ತಾ ಇದ್ರು ಅದಕ್ಕೆಲ್ಲರೂ ನಾವು ಕಂಕಣ ಭಾಗ್ಯರಾಗಿ ದುಡಿಯೋಣ ಅಂತ ಹೇಳ್ತಾ ಪ್ರತಿಯೊಬ್ಬರೂ ತಮ್ಮ ಮಾಧ್ಯಮದ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ತಾವು ಇದನ್ನು ಪ್ರಶ್ನೆ ಮಾಡಿ, ಬೀರನಕೊಪ್ಪ ಏನು ಪಾಪ ಮಾಡಿತ್ತು ತಾವು ಯಾಕೆ ಬಂದಿಲ್ಲ ಅನ್ನೋದನ್ನು ಪ್ರಶ್ನೆ ಮಾಡಿ, ಅದೇ ರೀತಿ ಇವತ್ತಿನ ದಿನ ನಾನು ಮುಂದಿನ ದಿನಗಳಲ್ಲಿ ಭಾಜಪ ಪಕ್ಷ ಏನಾದರೂ ಸ್ಥಳೀಯರಿಗೆ ಭಾಜಪ ಪಕ್ಷದ ಸಿದ್ಧಾಂತಗಳಂತೆ ಒಬ್ಬ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಬೇಕು, ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಬೇಕಂತಂದರೆ ಮೊದಲನೇದಾಗಿ ಈ ಕುಟುಂಬ ರಾಜಕಾರಣವನ್ನು ಅಳಿಸಬೇಕು, ವಂಶಸ್ಥರ ರಾಜಕಾರಣವನ್ನು ಅಳಿಸಬೇಕು. ನಾನು ಇಲ್ಲಿ ಸದಾ ಸಿದ್ಧನಾಗಿದ್ದೀನಿ, ನನ್ನ ಬಿಟ್ಟು ಕೆಜಿಎಫ್ ಕ್ಷೇತ್ರದಲ್ಲಿ ಯಾರು ಕೊಟ್ಟು ನಾವು ದುಡಿದಕ್ಕೆ ರೆಡಿ ಇದ್ದೀನಿ. ಉತ್ತರ ಇಷ್ಟೇ, ಇಷ್ಟು ದೊಡ್ಡದಾದ್ರೂ ಬೇರೊಬ್ಬರು ಬಂದು ಇಲ್ಲಿ ಬಂದಿರೋದಕ್ಕೆ ಅವರಿಗೆ ನೋವು ಗೊತ್ತಾಗ್ತಾ ಇಲ್ಲ. ಅದರಿಂದ ನಾನು ಸದಾ ನನ್ನ ಕೆಜಿಎಫ್ ಕ್ಷೇತ್ರದ ಜನಗೆ ಸದಾ ಸಿದ್ಧವಾಗಿದ್ದೀನಿ, ನನ್ನ ಸೇವೆಯನ್ನು ಮಾಡಲಿಕ್ಕೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಕಳೆದ ತಿಂಗಳು ಕೆಜಿಎಫ್ ತಾಲೂಕಿನ ಬೆನ್ನುಕುಪ್ಪ ಗ್ರಾಮದಲ್ಲಿ 9ನೇ ತಾರೀಕು ಏನು ದುರ್ಘಟನೆ ಸಂಭವಿಸಿದೆ, ಭೋವಿ ಸಮುದಾಯಕ್ಕೆ ಸೇರಿದಂತಹ ಶ್ರೀ ನಾರಾಯಣಪ್ಪ ಅವರ ಕೊಲೆ ಆಗಿದೆ. ಕೊಲೆ ಅತ್ಯಂತ ಅಮಾನವೀಯ, ಭೀಕರ. ಆ ಕೊಲೆಯನ್ನು ಈ ಸಭ್ಯ ಸಮಾಜದ ನಾಗರಿಕರಾಗಿ ನಾವೆಲ್ಲರೂ ಕೂಡ ಖಂಡಿಸಬೇಕಾಗತ್ತೆ. ವಿಶೇಷವಾಗಿ ಆ ಕುಟುಂಬದ ಸದಸ್ಯರು ಏನಿದ್ದಾರೆ, ಆ ಲಕ್ಷ್ಮಮ್ಮರಾಗ್ಬೋದು, ಅವ್ರ ಮಗಳಾದಂತಹ ಪ್ರಭಾವತಿಯರಾಗ್ಬೋದು, ಮತ್ತು ಒಬ್ಬ ಮಗ ಇದ್ದಾನೆ. ಅತ್ಯಂತ ವಿನಮ್ರವಾಗಿ ನಾವು ಒಂದು ಸಂದೇಶವನ್ನು ನೀಡೋದಕ್ಕೆ ಬಯಸ್ತೇವೆ. ಆ ಕುಟುಂಬದ ನೋವು ಏನಿದೆ, ಆ ನೋವಿನಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಇಡೀ ರಾಜ್ಯಾದ್ಯಂತ ಒಂದು ರೀತಿ ಸಂಚಲನವನ್ನು ಸೃಷ್ಟಿಸಿದಂತಹ ಘಟನೆ ಇದು, ಮನಸ್ಸಿಗೆ ನೋವಾಗಿದೆ. ಬೇರ್ನಕೊರ್ಪ ಗ್ರಾಮ ಇಡೀ ಕೆಜಿಎಫ್ ತಾಲೂಕಲ್ಲಿ ಅತ್ಯಂತ ಶಾಂತಿಯುತ ಗ್ರಾಮ ಅಂತ ಒಂದು ಹೆಸರನ್ನು ಪಡ್ಕೊಂಡಿತ್ತು. ವಿಶೇಷವಾಗಿ ಗ್ರಾಮದಲ್ಲಿ ಸುಮಾರು 130 ಮನೆಗಳಿರುವಂಥ ಒಂದು ಪುಟ್ಟ ಗ್ರಾಮ ಇದು. 45-50 ಮನೆಗಳು ರೆಡ್ಡಿ ಸಮುದಾಯಕ್ಕೆ ಸೇರಿದ್ರೆ ಒಂದು 80-85 ಮನೆಗಳು ಭೋವಿ ಸಮುದಾಯಕ್ಕೆ ಸೇರುವಂಥದ್ದು. ಬಹುಶಃ ಈ ಹಿಂದೆ ಇಂತಹ ಘಟನೆಗಳು ನಡೆದಂತಹ ಹಿನ್ನೆಲೆ ಈ ಗ್ರಾಮಕ್ಕೆ ಇಲ್ಲ. ದುರಾದೃಷ್ಟ, ಆ ಘಟನೆನ ಅತ್ಯಂತ ಕಟು ಶಬ್ದಗಳಲ್ಲಿ ನಾವು ಖಂಡಿಸ್ತೇವೆ. ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇವೆ, ಯಾವುದೇ ಸಮಸ್ಯೆಗೆ ಕೊಲೆ ಪರಿಹಾರ ಆಗೋದಿಲ್ಲ. ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡುವಂತಹ ಹಂತಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಗಳ ಮನಸ್ಥಿತಿ ಏನು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಖಂಡಿತವಾಗಿ ಕೂಡ ಬಹಳ ನೋವಾಗಿದೆ ಮನಸ್ಸಿಗೆ. ನಾನು ನನ್ನ ವೈಯಕ್ತಿಕವಾಗಿ ನಾನು ಆ ಕುಟುಂಬದ ಸದಸ್ಯರಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ ನನ್ನ ಹೃದಯ ಪೂರ್ವಕವಾಗಿ. ಎರಡು ಕುಟುಂಬಗಳ ನಡುವೆ ನಡೆದಂತಹ ಈ ಘಟನೆಯನ್ನು ಏನಾಗಿದೆ, ಆ ಘಟನೆಯನ್ನು ಎರಡು ಸಮುದಾಯಗಳ ನಡುವಿನ ಘಟನೆ ಅನ್ನುವಂತಹ ಒಂದು ಬಿಂಬಿಸುವಂತಹ ಪ್ರಯತ್ನ ದೊಡ್ಡ ಪ್ರಮಾಣದಲ್ಲಾಗಿದೆ. ನಮಗೆ ಬಹಳ ನೋವಿದೆ. ನಾನು ಅತ್ಯಂತ ಮನಪೂರ್ವಕವಾಗಿ ಹೇಳ್ತೇನೆ, ಇಟ್ಸ್ ಎ ಇನ್ಸಿಡೆಂಟ್ ಆಫ್ 2 ಫ್ಯಾಮಿಲೀಸ್, ನಾಟ್ 2 ಕಮ್ಯುನಿಟೀಸ್. ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗತ್ತೆ. ಬೇರೆ ಬೇರೆ ಕಾರಣಗಳಿದೆ ಇದೆ ಹೆಂದ್ರಿ ಕಡೆ ಎತ್ತು ಕಟ್ಟುವಂತಹ ಜನ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ನಾನು ಇಷ್ಟೇ ಹೇಳ್ಕೊಳ್ಳೋಕ್ಕೆ ಬಯಸ್ತೇನೆ, ಆ ಎರಡು ಕುಟುಂಬಗಳ ನಡುವಿನ ವೈಷಮ್ಯ ಏನಿದೆ ಅದು ಅಲ್ಲಿಗೆ ಮುಕ್ತಾಯಗೊಳ್ಳೋದಕ್ಕೆ ತಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ ಈ ಘಟನೆಯನ್ನು ಇನ್ನು ಮುಂದೆ ಬೆಳೆಸಿ ಅದನ್ನು ಬೇರೆ ರೀತಿಯಲ್ಲಿ ಅದಕ್ಕೆ ಬಣ್ಣ ಕಟ್ಟುವಂತಹ ಪ್ರಯತ್ನವನ್ನು ದಯವಿಟ್ಟು ನಾವು ಯಾರೂ ಕೂಡ ಮಾಡಬಾರದು ಅನ್ನುವಂಥ ಒಂದು ವಿನಂತಿಯನ್ನು ಈ ಮಾಧ್ಯಮದ ಮೂಲಕ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ.